ಎಲ್ರಿಗೂ ಸ್ವಾಗತ. ಈ ಬಾರಿ ಹನುಮ ಜಯಂತಿ ಏಪ್ರಿಲ್ 23ರ ಮಂಗಳವಾರ ಬರುತ್ತಿದೆ. ಈ ಕಾರಣಕ್ಕಾಗಿ ಈ ದಿನವು ತುಂಬ ವಿಶೇಷವಾಗಿರುತ್ತದೆ. ಚೈತ್ರ ಮಾಸದಲ್ಲಿ ಅನೇಕ ಹಬ್ಬಗಳು ಬರುತ್ತದೆ. ಈಗಷ್ಟೇ ರಾಮನವಮಿ ಹಬ್ಬ ಮುಗಿದಿದೆ. ಸದ್ಯದಲ್ಲಿ ಹನುಮ ಜಯಂತಿ ಸಹ ಬರುತ್ತಿದೆ. ಜ್ಯೋತಿಷ್ಯದ ಪ್ರಕಾರ ಈ ದಿನ ಕೆಲ ವಸ್ತುಗಳನ್ನು ಖರೀದಿ ಮಾಡಿ ಮನೆಗೆ ತಂದರೆ ಅದರಿಂದ ಅದೃಷ್ಟ ಬರುತ್ತದೆ. ಆ ವಸ್ತುಗಳು ಯಾವುವು ಎಂಬುದು ಇಲ್ಲಿದೆ. ಈ ಮಾಸದಲ್ಲಿ ಚೈತ್ರ ನವರಾತ್ರಿ, ರಾಮನವಮಿ ಮತ್ತು ಹನುಮ ಜಯಂತಿ ಹಬ್ಬಗಳೆಲ್ಲವೂ ಚೈತ್ರ ಮಾಸದಲ್ಲಿ ಬರುತ್ತವೆ. ಈ ವರ್ಷ ಹನುಮ ಜಯಂತಿಯನ್ನು ಏಪ್ರಿಲ್ 23ರಂದು ಚೈತ್ರ ಪೌರ್ಣಿಮೆಯಂದು ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಹನುಮಂತನ ಬಾಲರೂಪವನ್ನು ಪೂಜಿಸಲಾಗುತ್ತದೆ. ಆ ದಿನ ಆಂಜನೇಯ ಸ್ವಾಮಿಯ ಬಾಲರೂಪವನ್ನು ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಚೈತ್ರ ಮಾಸದ ಹುಣ್ಣಿಮೆಯಂದು ಈ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ. ಈ ದಿನ ಆಂಜನೇಯನಿಗೆ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಹಾಗೆಯೇ ಪೂಜೆಯ ಜೊತೆಗೆ ಹನುಮಾನ್ ದೇವರಿಗೆ ಸಂಬಂಧಿಸಿದ ಕೆಲವು ವಸ್ತುಗಳನ್ನು ತಂದರೆ ಮನೆಯಲ್ಲಿ ಅದೃಷ್ಟ ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಮತ್ತು ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ಹಾಗಾದರೆ ಹನುಮ ಜಯಂತಿ ಎಂದು ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು ಹಾಗೂ ಅದರಿಂದ ಯಾವ ರೀತಿಯ ಲಾಭಗಳಾಗುತ್ತದೆ ಎಂಬುದು ಇಲ್ಲಿದೆ. ಒಂದು, ಹನುಮಂತನ ವಿಗ್ರಹ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹನುಮ ಜಯಂತಿಯಂದು ಬಜರಂಗ ಬಲಿಯ ಪ್ರತಿಮೆ ಅಥವಾ ಚಿತ್ರವನ್ನು ಮನೆಗೆ ತರುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ. ನೀವು ಆಂಜನೇಯ ಸ್ವಾಮಿಯ ಕುಳಿತ ಅಥವಾ ನಿಂತಿರುವ ಭಂಗಿಯ ವಿಗ್ರಹವನ್ನು ತರಬಹುದು. ಎರಡು, ಕುಂಕುಮ. ಹನುಮಂತನಿಗೆ ಕುಂಕುಮ ಎಂದರೆ ಬಹಳ ಇಷ್ಟ ಎಂಬುದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ದೇವಾಲಯಗಳಲ್ಲಿ ಹನುಮಂತನಿಗೆ ಕುಂಕುಮವನ್ನು ಹಚ್ಚಲಾಗುತ್ತದೆ. ನೀವು ಹನುಮ ಜಯಂತಿಯಂದು ಮನೆಗೆ ಕುಂಕುಮವನ್ನು ತಂದರೆ ತುಂಬ ಒಳ್ಳೆಯದು ಎನ್ನಲಾಗುತ್ತದೆ. ಪುರಾಣಗಳ ಪ್ರಕಾರ ಹನುಮ ಜಯಂತಿಯ ದಿನದಂದು ಸಿಂಧೂರವನ್ನು ಮನೆಗೆ ತರುವುದು ಅದೃಷ್ಟವನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ಅಲ್ಲದೆ ಪೂಜೆ ಮಾಡುವಾಗ ಕುಂಕುಮವನ್ನು ಅರ್ಪಿಸುವುದರಿಂದ ಹನುಮಂತನ ವಿಶೇಷ ಆಶೀರ್ವಾದ ಸಿಗುತ್ತದೆ. ಮೂರು, ಕೆಂಪು ಬಣ್ಣದ ವಸ್ತುಗಳು. ಕೆಂಪು ಬಣ್ಣವನ್ನು ಹನುಮಂತನ ನೆಚ್ಚಿನ ಬಣ್ಣ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹನುಮ ಜಯಂತಿಯಂದು ಮನೆಗೆ ಕೆಂಪು ಬಣ್ಣದ ವಸ್ತುಗಳನ್ನು ತನ್ನಿ. ಹೀಗೆ ಮಾಡುವುದರಿಂದ ಹನುಮಂತನ ವಿಶೇಷ ಅನುಗ್ರಹ ಲಭಿಸುವುದು. ನಾಲ್ಕು, ಧ್ವಜ. ಹನುಮ ಜಯಂತಿಯಂದು ನೀವು ಧ್ವಜವನ್ನು ಖರೀದಿಸಬಹುದು ಅಥವಾ ಮನೆಯಲ್ಲಿ ಧ್ವಜವನ್ನು ತಯಾರಿಸಬಹುದು. ನೀವು ಈ ಧ್ವಜವನ್ನು ತಂದು ಮನೆಯಲ್ಲಿ ಇಡಬಹುದು. ಇದು ಹನುಮಂತನ ಆಶೀರ್ವಾದವನ್ನು ಮನೆಯ ಸದಸ್ಯರ ಮೇಲೆ ಇರುವಂತೆ ಮಾಡುತ್ತದೆ ಮತ್ತು ನಕಾರಾತ್ಮಕತೆ ದೂರವಾಗುತ್ತದೆ. ಐದು, ಸಿಹಿ ತಿಂಡಿ. ಹನುಮ ಜಯಂತಿಯಂದು ಕಡಲೆ ಹಿಟ್ಟಿನಿಂದ ತಯಾರಿಸಿದ ಲಡ್ಡುಗಳನ್ನು ಮನೆಗೆ ತಂದು ಭಜರಂಗ ಬಲಿಗೆ ಅರ್ಪಿಸುವ ಮೂಲಕ ನಿಮಗೆ ಆಂಜನೇಯ ಸ್ವಾಮಿಯ ಆಶೀರ್ವಾದ ಲಭಿಸುವುದು. ಇದರೊಂದಿಗೆ ಹನುಮಂತನು ನಿಮ್ಮ ಆಸೆಗಳನ್ನು ಪೂರೈಸುತ್ತಾನೆ ಎಂದು ಹೇಳಲಾಗುತ್ತದೆ. ಆರು, ಗದೆ. ಎಲ್ಲರೂ ಗಮನಿಸಿರಬಹುದು, ಹನುಮಂತ ತನ್ನ ಕೈಯಲ್ಲಿ ಗದೆಯನ್ನು ಇಟ್ಟುಕೊಂಡಿರುತ್ತಾನೆ. ಆ ಗದೆಗೆ ದೊಡ್ಡ ಮಹತ್ವವಿದೆ. ಇದನ್ನು ಹನುಮನ ಆಯುಧ ಎನ್ನಲಾಗುತ್ತದೆ. ಇದು ಋಣಾತ್ಮಕ ಶಕ್ತಿಗಳನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಹನುಮ ಜಯಂತಿಯಂದು ಮನೆಗೆ ಗದೆ ತರಬೇಕು. ಮನೆಯಲ್ಲಿ ಯಾವುದಾದರೂ ದುಷ್ಟಶಕ್ತಿ ಇದ್ದರೆ ಅಥವಾ ಏನಾದರೂ ಭಯ ಕಾಡುತ್ತಿದ್ದರೆ ಇದರಿಂದ ಪರಿಹಾರ ಸಿಗುತ್ತದೆ. ಇನ್ನು ಈ ಗದೆಯನ್ನು ಪೂಜೆ ನಡೆಯುವ ಕೋಣೆಯನ್ನು ಮನೆಯ ಪೂರ್ವ ದಿಕ್ಕಿನಲ್ಲಿ ಇಡಬೇಕು. ಏಳು, ಕೋತಿಯ ಸಣ್ಣ ಮೂರ್ತಿ. ಪುರಾಣಗಳು ಹನುಮಂತನನ್ನು ಕೋತಿಯ ರೂಪದಲ್ಲಿ ವರ್ಣಿಸುತ್ತವೆ. ಈ ರೂಪವನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹನುಮನ ಜಯಂತಿಯಂದು ಭಗವಂತನ ಪ್ರತಿಬಿಂಬವಾಗಿರುವ ಕೋತಿಯ ಫೋಟೋವನ್ನು ಅಥವಾ ಪ್ರತಿಮೆಯನ್ನು ಮನೆಗೆ ತನ್ನಿ. ಎಂಟು, ಕೊಡಲಿ. ಹನುಮ ಜಯಂತಿಯಂದು ಈ ಎಲ್ಲ ವಸ್ತುಗಳ ಜೊತೆಗೆ ಕೊಡಲಿಯನ್ನು ಸಹ ತರಬೇಕು ಎನ್ನಲಾಗುತ್ತದೆ.
ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ವಾಸ್ತುದೋಷವಿದ್ದರೆ ಅದನ್ನು ಹೋಗಲಾಡಿಸಲು ಈ ಕೊಡಲಿ ಸಹಾಯ ಮಾಡುತ್ತದೆ. ಇದರ ಜೊತೆಗೆ ನಿಮ್ಮ ಜಾತಕದಲ್ಲಿ ಯಾವುದೇ ಜ್ಯೋತಿಷ್ಯ ದೋಷವಿದ್ದರೆ ಹನುಮ ಜಯಂತಿಯ ದಿನದಂದು ಕೊಡಲಿಯನ್ನು ಮನೆಗೆ ತಂದರೆ ನಿವಾರಣೆಯಾಗುತ್ತದೆ. ತಾಮ್ರದಿಂದ ಮಾಡಿದ ಚಿಕ್ಕ ಕೊಡಲಿಯನ್ನು ತಪ್ಪದೇ ತನ್ನಿ. ಈ ಮೇಲಿನ ವಸ್ತುಗಳು ಧನಾತ್ಮಕ ಶಕ್ತಿಯನ್ನು ಹೊಂದಿದ್ದು ಅದು ಮನೆಯಿಂದ ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ. ಇವು ಮನೆಯಲ್ಲಿ ಶಾಂತಿಯ ವಾತಾವರಣವನ್ನು ಸೃಷ್ಟಿಸುತ್ತದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ ವಾಣಿ.